ಕರ್ನಾಟಕವನ್ನ ಗೆಲ್ಲಬೇಕು ಮತ್ತೆ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬರಬೇಕು ಅನ್ನೋ ನಿಟ್ಟಿನಲ್ಲಿ ಬಿಜೆಪಿ ಹಲವು ತಂತ್ರಗಳನ್ನು ಈಗಾಗಲೇ ರೂಪಿಸಿಕೊಂಡಿದೆ ಮತ್ತು ಕೂಡ ಇನ್ನೂ ತಂತ್ರಗಳ ಮೇಲೆ ತಂತ್ರಗಳನ್ನು ರಚಿಸಿಕೊಳ್ಳತಾನೆ ಇದೆ ಗ್ರೌಂಡ್ ರಿಯಾಲಿಟಿಯನ್ನು ಬಿಜೆಪಿ ಅರ್ಥ ಮಾಡಿಕೊಳ್ಳತಾ ಇದೆ ಕೇಸರಿ ಪಡೆ ಏಕಕಾಲದ ಎಲೆಕ್ಷನ್ ಸ್ಟ್ರಾಟಜಿಯನ್ನು ರೆಡಿ ಮಾಡಿಕೊಂಡಿದೆ ರಾಜ್ಯದ 224 ಕ್ಷೇತ್ರಗಳಲ್ಲೂ ಕೂಡ ಒಂದೇ ಸಮಯಕ್ಕೆ ಪ್ರಚಾರ ಮಾಡೋದಕ್ಕೆ ಸಿದ್ಧತೆಗಳು ನಡೆದಿದೆ ಪ್ರತಿ ಕ್ಷೇತ್ರಗಳಲ್ಲೂ ಉಸ್ತುವಾರಿಗಳ ನೇತೃತ್ವದಲ್ಲಿ ಕ್ಯಾಂಪೇನ್ ನಡೆಸೋದಕ್ಕೆ ಪ್ಲಾನ್ ಮಾಡಲಾಗಿದೆ ಅಭ್ಯರ್ಥಿಗಳ ಪರ ಎರಡು ದಿನ ರಾಜ್ಯಾದ್ಯಂತ ಪ್ರಚಾರ ಕಾರ್ಯ ನಡೆಯುತ್ತೆ ಇವತ್ತು ಮತ್ತು ನಾಳೆ ಏಕಕಾಲದಲ್ಲಿ ವಿಶೇಷ ಮಹಾ ಅಭಿಯಾನವನ್ನು ನಡೆಸಲಾಗುತ್ತೆ ರಾಜ್ಯದ 224 ಕ್ಷೇತ್ರಗಳಿಗೂ ಕೂಡ ಒಂದೇ ಸಮಯದಲ್ಲಿ ಪ್ರಚಾರವನ್ನು ಮುಗಿಸಬೇಕು ಎರಡು ದಿನಗಳಲ್ಲಿ ಗುರಿಯನ್ನ ಬೆನ್ನಟ್ಟಬೇಕು ಅನ್ನುವಂತ ನಿಟ್ಟಿನಲ್ಲಿ ರಾಜ್ಯ ಬಿಜೆಪಿ ನಾಯಕರು ಸಿದ್ಧತೆಗಳನ್ನು ನಡೆಸಿಕೊಳ್ಳುತ್ತಿದ್ದಾರೆ ಈಗಾಗಲೇ ಕೇಂದ್ರ ನಾಯಕರು ಒಂದು 10 ಕ್ಷೇತ್ರಗಳನ್ನು ಕಾನ್ಸಂಟ್ರೇಟ್ ಮಾಡಿ ಒಂದು ಕೇಂದ್ರದಲ್ಲಿ ನಿಂತು ಅಲ್ಲಿ ಸಮಾವೇಶಗಳನ್ನು ಸಾರ್ವಜನಿಕ ಸಭೆಗಳನ್ನು ರ್ಯಾಲಿಗಳನ್ನು ರೋಡ್ ಶೋಗಳನ್ನು ನಡೆಸುತ್ತಿದ್ದಾರೆ ಈ ಮುಖಾಂತರ ರಾಜ್ಯದ 224 ಅಭ್ಯರ್ಥಿಗಳ ಪರ ಎರಡು ದಿನಗಳಲ್ಲಿ ಒಂದು ಸುತ್ತಿನ ಪ್ರಚಾರ ಮಾಡಿ ಮುಗಿಸಬೇಕು ಆಗ ಗ್ರೌಂಡ್ ರಿಯಾಲಿಟಿ ಗೊತ್ತಾಗುತ್ತೆ ಯಾವ್ಯಾವ ಕ್ಷೇತ್ರಗಳಲ್ಲಿ ಜನ ಬೆಂಬಲ ಎಷ್ಟಿದೆ ಅನ್ನೋದು ಗೊತ್ತಾಗುತ್ತೆ ಆ ಜನ ಬೆಂಬಲದ ಮೇಲೆ ಮುಂದಿನ ಸ್ಟ್ರಾಟಜಿಗಳನ್ನು ಮಾಡ್ಕೊಳ್ಳೋದಕ್ಕೆ ಸಮಯಾವಕಾಶವೂ ಕೂಡ ಇದೆ ಜೊತೆಗೆ ಬಿಜೆಪಿಯ ಸಾಧನೆಗಳೇನಿದೆ ಅವುಗಳನ್ನು ಮನೆ ಮನೆಗೆ ಮುಟ್ಟಿಸಿ ಎಲ್ಲ ಜನರ ಮತಗಳನ್ನು ತಮ್ಮ ಕಡೆ ಸೆಳೆದುಕೊಳ್ಳೋ ಪ್ರಯತ್ನವೂ ಕೂಡ ಈ ಎರಡು ದಿನಗಳಲ್ಲಿ ಚಾಲನೆ ಕೊಡಲಾಗುತ್ತೆ ಮೊದಲನೇ ದಿನ ಪ್ರತಿಮೆಗಳ ಮಾಲಾರ್ಪಣೆ ನಡೆಯುತ್ತೆ ಮಠ ಮಂದಿರಗಳಿಗೆ ಭೇಟಿ ಕೊಡ್ತಾರೆ ಮನೆ ಮನೆಗೆ ಸಂಪರ್ಕ ಆಗುತ್ತೆ ಮನೆ ಮನೆಗೆ ಅಭ್ಯರ್ಥಿಗಳು ಹೋಗ್ತಾರೆ ಅಥವಾ ಅವರ ಪ್ರತಿನಿಧಿಗಳು ಹೋಗ್ತಾರೆ ಮತಯಾಚನೆ ಮಾಡ್ತಾರೆ ರೋಡ್ ಶೋ ನಡೆಯುತ್ತೆ ಪಂಚಾಯತ್ ವ್ಯಾಪ್ತಿಯ ಸಭೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಸಭೆ ಈ ರೀತಿ ಸಣ್ಣ ಸಣ್ಣ ಮಟ್ಟದ ಸಭೆ ನಡೆಯುತ್ತೆ ಪ್ರತಿ ಹೋಬಳಿ ಕೇಂದ್ರಗಳಲ್ಲೂ ಕೂಡ ಒಂದೊಂದು ರೋಡ್ ಶೋ ನಡೆಯುತ್ತೆ ನಾಳೆ ಮನೆ ಮನೆಗೂ ತೆರಳಿ ಬಿಜೆಪಿಯ ಸಾಧನೆಗಳನ್ನು ಮುಟ್ಟಿಸುವಂತೂ ಕೂಡ ಬಿಜೆಪಿಯ ಪ್ರಮುಖ ನಾಯಕರುಗಳಿಗೆ ಸೂಚನೆಯನ್ನು ಕೊಡಲಾಗಿದೆ ಈಗಾಗಲೇ ಪ್ರತಿ ಕ್ಷೇತ್ರಕ್ಕೆ ಇಬ್ಬರು ಉಸ್ತುವಾರಿಗಳನ್ನು ನೇಮಕ ಮಾಡಲಾಗಿದೆ ಅವರ ನೇತೃತ್ವದಲ್ಲಿ ಈ ಸಂಪೂರ್ಣ ಎರಡು ದಿನಗಳ ಏಕಕಾಲದ ಪ್ರಚಾರ ಮುಂದುವರಿಯುತ್ತೆ ಸೊ ಬಿಜೆಪಿ ಸದ್ಯಕ್ಕೆ ಪ್ಲಾನ್ ಮಾಡಿಕೊಂಡಿದೆ ನಾಳೆ ಇವತ್ತು ಮತ್ತು ನಾಳೆ ಎರಡು ದಿನಗಳ ಈ ನಿರಂತರ ಸಂಪರ್ಕದ ನಂತರ ಮತ್ತೆ ಮುಂದಿನ ತಂತ್ರಗಳನ್ನು ಬಿಜೆಪಿ ಹೆಣೆದುಕೊಳ್ಳುತ್ತೆ ಪ್ರತಿನಿಧಿ ರೂಪೇಶ್ ಬೈಂದೂರು ಲೈವ್ನಲ್ಲಿ ಜಾಯ್ನ್ ಆಗ್ತಿದ್ದಾರೆ ನ್ಯೂಸ್ ಡೆಸ್ಕ್ನಿಂದ ರೂಪೇಶ್ ಗುಡ್ ಮಾರ್ನಿಂಗ್ ಬಿಜೆಪಿಯ ಸ್ಟ್ರಾಟಜಿಗಳು ಪ್ರತಿಯೊಂದು ರಾಜ್ಯಕ್ಕೂ ಕೂಡ ಬದಲಾಗುತ್ತೆ ಪ್ರತಿಯೊಂದು ಕ್ಷೇತ್ರಗಳಿಗೂ ಕೂಡ ಬದಲಾಗುತ್ತೆ ಬಿಜೆಪಿಯ ಕರ್ನಾಟಕದ ಸ್ಟ್ರಾಟಜಿ ಏನು ಇದೇನಿದೆ ಎರಡು ದಿನದಲ್ಲಿ 224 ಕ್ಷೇತ್ರಗಳ ಎಲ್ಲ ಅಭ್ಯರ್ಥಿಗಳ ಪರ ಪ್ರಚಾರ ಅಂತಂದರೆ ಏಕಕಾಲಕ್ಕೆ ಹೇಗೆ ನಡೆಯುತ್ತೆ ಇದರ ರೂಪರೇಷೆ ಏನು ರೂಪೇಶ್ ಪ್ರಣೋತ್ ಬಿಜೆಪಿ ಒಂದಿಷ್ಟು ಮಾಸ್ ಆಗಿರ್ತಕ್ಕಂಥ ಒಂದಿಷ್ಟು ಪ್ರಚಾರದ ಐಡಿಯಾಗಳನ್ನು ಹೊಂದಿದೆ ಯಾಕಂದರೆ ನಾವು ಇಲ್ಲಿ ಹಿಂದಿನ ಕೂಡ ನೋಡ್ತಾ ಇದ್ದೀವಿ ಒಂದಿಷ್ಟು ಅಲೆಯನ್ನು ದೊಡ್ಡ ಮಟ್ಟಕ್ಕೆ ಎಬ್ಬಿಸಬೇಕು ಈ ಅಲೆ ವರ್ಕೌಟ್ ಆಗುತ್ತೆ ಅನ್ನೋ ನಂಬಿಕೆಯಲ್ಲಿ ಬಿಜೆಪಿ ಪ್ರಚಾರನ ಮಾಡ್ತಾ ಇದೆ ಕಾಂಗ್ರೆಸ್ ಒನ್ ಟು ಒನ್ ಪ್ರಚಾರಗಳನ್ನ ಜಾಸ್ತಿ ಮಾಡ್ತಾ ಇದೆ ಆದರೆ ಇಲ್ಲಿ ಗ್ಯಾರಂಟಿ ಕಾರ್ಡ್ಗಳನ್ನ ಕೊಡ್ಬೋದಿರ್ಬೋದು ಅಥವಾ ಬೇರೆ ಬೇರೆ ರೀತಿಯ ಪ್ರಚಾರಗಳನ್ನ ಮಾಡ್ತಾ ಇದೆ ಆದರೆ ಬಿಜೆಪಿ ದೊಡ್ಡ ಮಟ್ಟಕ್ಕೆ ಇಂಪ್ಯಾಕ್ಟನ್ನು ಮಾಡಲಿಕ್ಕೆ ಹೊರಟಿದೆ ಇಲ್ಲಿ ರೋಡ್ ಶೋಗಳನ್ನ ಆಯೋಜನೆ ಮಾಡಿತ್ತು ಅದಾದ ನಂತರವಾಗಿ ಇನ್ನೊಂದಿಷ್ಟು ಸ್ಟ್ರಾಟಜಿಗಳನ್ನು ಒಂದು ಗಮನಿಸ್ತಾ ಇದೆ ಅದಾದ ನಂತರವಾಗಿ ಇದೀಗ 224 ಕ್ಷೇತ್ರಗಳಲ್ಲೂ ಕೂಡ ಏಕಕಾಲದಲ್ಲಿ ಯಾಕಂದರೆ 224 ಕ್ಷೇತ್ರದಲ್ಲಿ ಏಕಕಾಲ ಅಂತ ಹೇಳಿದ್ರೆ ಅಲ್ಲಿನ ಉಸ್ತುವಾರಿಗಳಿರ್ತಾರೆ ಯಾಕಂದರೆ ಆ ಒಂದು ಕ್ಷೇತ್ರಕ್ಕೆ ಒಬ್ಬರು ಉಸ್ತುವಾರಿ ಅಂತಲೇ ಮಾಡಿರ್ತಾರೆ ಆ ಉಸ್ತುವಾರಿ ನೇತೃತ್ವದಲ್ಲಿ ಪ್ರಚಾರಕ್ಕೆ ಪ್ಲಾನನ್ನು ಮಾಡಿಕೊಳ್ಳಲಾಗಿದೆ ಇವತ್ತು ಮತ್ತೆ ನಾಳೆ ಏಕಕಾಲದಲ್ಲಿ 224 ಕ್ಷೇತ್ರಗಳಲ್ಲೂ ಕೂಡ ಪ್ರಚಾರ ಆಗುತ್ತೆ ಇಲ್ಲಿ ಯಾಕಂದರೆ ಪ್ರತಿ ಕ್ಷೇತ್ರಗಳಿಗೂ ಉಸ್ತುವಾರಿಗಳಿರ್ತಾರೆ ಅವರ ನೇತೃತ್ವದಲ್ಲಿ ರೋಡ್ ಶೋ ಇರ್ಬೋದು ಕ್ಯಾಂಪೇನ್ಗಳಿರ್ಬೋದು ಮಠಗಳಿರ್ಬೋದು ಮಂದಿರಗಳಿರ್ಬೋದು ಅದೆಲ್ಲದೂ ಕೂಡ ಭೇಟಿ ನೀಡೋದ್ರ ಮೂಲಕವಾಗಿ ಒಂದಿಷ್ಟು ಮಾಸ್ ಆಗಿರ್ತಕ್ಕಂಥ ಇಂಪ್ಯಾಕ್ಟನ್ನು ಮಾಡಲಿಕ್ಕೆ ಹೊರಟಿದೆ ಇದು ಜನಾಭಿಪ್ರಾಯಗಳು ಯಾಕಂದರೆ ಜನರಿಗೂ ಕೂಡ ಇಡೀ ರಾಜ್ಯದ ಎಲ್ಲ ಕಡೆ ಆಗ್ತಾ ಇದೆ ಅಂಥೇಳಿ ಒಂದು ಆಸಕ್ತಿಯಿಂದ ಭಾಗವಹಿಸ್ತಾರೆ ಈ ಮೂಲಕವಾಗಿ ಕ್ಷೇತ್ರದ ಎಲ್ಲ ಜನರನ್ನು ತಲುಪಿಸಲಿಕ್ಕೆ ಪ್ಲಾನನ್ನು ಮಾಡಿಕೊಳ್ಳಲಾಗಿದೆ ಇವತ್ತು ಬೇರೆ ರೀತಿಯಾಗಿರ್ತಕ್ಕಂಥ ಸ್ಟ್ರಾಟಜಿಗಳು ಯಾಕಂದರೆ ಒಂದಿಷ್ಟು ಮುಖಂಡರ ಮನೆಗಳು ಹೋಗೋದು ಕಾರ್ಯಕರ್ತರನ್ನು ಭೇಟಿಯಾಗೋದು ಬೂತ್ ಬೂರ್ ಸಂಪರ್ಕ ಮಾಡೋದು ಇವತ್ತಿನ ಸ್ಟ್ರಾಟಜಿಗಳಾದರೆ ನಾಳೆ ಒಂದಿಷ್ಟು ಕಾರ್ನರ್ ಸಭೆಗಳು ಮಾಡೋದು ಒನ್ ಟು ಒನ್ ಒಂದಿಷ್ಟು ಮುಖಂಡರು ಅಸಂಧಾನಿತ ನಾಯಕರು ಇರ್ತಾರೆ ಅವ್ರನ್ನ ಭೇಟಿಯಾಗೋದು ಅದೇ ರೀತಿಯಾಗಿ ಡಿಜಿಟಲ್ ಆಗಿರ್ತಕ್ಕಂಥ ಒಂದಿಷ್ಟು ಕ್ಯಾಂಪೇನ್ಗಳನ್ನ ಮಾಡೋದು ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಮಟ್ಟಕ್ಕೆ ಅಲೆನ ಎಬ್ಬಿಸೋದು ಈ ಒಂದು ಕ್ಯಾಂಪೇನ್ನ ಉದ್ದೇಶ ಇವತ್ತು ಮತ್ತು ನಾಳೆ 224 ಕ್ಷೇತ್ರಗಳಲ್ಲೂ ಕೂಡ ಈ ಒಂದು ಕ್ಯಾಂಪೇನ್ ಆಗುತ್ತೆ ಯಾಕಂದರೆ ಮೋದಿಯವರು ಕೂಡ
ಆರನೇ ತಾರೀಕು ಅಂದ್ರೆ ನಾಳೆ ಒಂದು ದೊಡ್ಡ ಮಟ್ಟಕ್ಕೆ ರ್ಯಾಲಿಯನ್ನ ಆನ್ಲೈನ್ ಮೂಲಕವಾಗಿ ಮಾಡಲಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ನಾಳೆ ಅಥವಾ ಇನ್ನೊಂದು 2-3 ದಿನಗಳ ಆ ಡೇಟ್ ಕೂಡ ಫಿಕ್ಸ್ ಆಗಲಿದೆ ಹೀಗಾಗಿ ಆ ರ್ಯಾಲಿಗೆ ಪೂರ್ವಭಾವಿಯಾಗಿ 224 ಕ್ಷೇತ್ರಗಳಲ್ಲೂ ಕೂಡ ಒಂದಿಷ್ಟು ಸಂಘಟನೆಗೆ ಚುರುಕನ್ನು ಮುಟ್ಟಿಸಲಿಕ್ಕೆ ಈ ಒಂದು ತಂತ್ರವನ್ನ ಬಿಜೆಪಿ ಹೆಣಿಕೊಳ್ಳತಾ ಇದೆ ಯಾಕಂದ್ರೆ ಗುಜರಾತ್ ಎಲೆಕ್ಷನ್ ಅಲ್ಲೂ ಕೂಡ ಬೇರೆ ಬೇರೆ ಆಗಿರತಕ್ಕಂತ ಸ್ಟ್ರಾಟಜಿಗಳನ್ನು ಮಾಡಿತು ಇದು ಕರ್ನಾಟಕ ಎಲೆಕ್ಷನ್ ಗೆ ಮಾಡತಕ್ಕಂತ ಸ್ಟ್ರಾಟಜಿ ಈ ಸ್ಟ್ರಾಟಜಿ ಎಷ್ಟು ಪ್ರಮಾಣದಲ್ಲಿ ವರ್ಕ್ ಆಗುತ್ತೆ ಅನ್ನೋದು ನೋಡಬೇಕಾಗುತ್ತೆ ಪ್ರಣೋತ್ ರೈಟ್ ಥ್ಯಾಂಕ್ ಯು ರೂಪೇಶ್ ತಮ್ಮ ಡೀಟೇಲ್ಸ್ ಗೆ